ಕಲಬುರಗಿ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರ ಧರ್ಮಪತ್ನಿ ಶ್ರುತಿ ಖರ್ಗೆ ಹಾಗೂ ಕಲಬುರಗಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಮನಿಯವರು ಚಿತ್ತಾಪುರ ವಿಧಾನಸಭಾ ಮತಕ್ಷೇತ್ರದ ಗುಂಡಗುರ್ತಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಬೂತ್ ನಂಬರ್ 26ರಲ್ಲಿ ಮತದಾನ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು 100% ಗೆಲ್ಲುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದರು. ಬಿಜೆಪಿ ಪಕ್ಷದ ಜನವಿರೋಧಿ ನೀತಿಯಿಂದಾಗಿ ಮತದಾರರು ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಿದ್ದಾರೆ ಎಂದು ಸಚಿವರು ಹೇಳಿದರು. ಸಂತೋಷ್ ಕುಮಾರ್, ಕಟ್ಟಿಮಣಿ, ಜೆಕೆ ನ್ಯೂಸ್ ಕನ್ನಡ, ಚಿತ್ತಾಪುರ. ಚುನಾವಣಾ ಪ್ರಕ್ರಿಯೆ, ಮತದಾನದ ಪ್ರಕ್ರಿಯೆ ಬಗ್ಗೆ ಏನ್ ಹೇಳಕ್ ಬಯಸ್ತೀರಿ? ಕಲಬುರಗಿನಲ್ಲಿ ಬಿಸಿಲು ಜಾಸ್ತಿ, ವೋಟಿಂಗ್ ಪ್ರಮಾಣ ಕಡಿಮೆ ಆಗ ಚಾನ್ಸಸ್ ಇರ್ತದೆ, ಏನ್ ಹೇಳಕ್ ಬಯಸ್ತೀರಿ? ಹೇಳಕ್ಕಾಗಲ್ಲ, ಇನ್ನು ಮತ ನಿರೀಕ್ಷಿತ ಆಗಿದೆ, ಕಡಿಮೆ ಆಗಿದೆ, ಜಾಸ್ತಿ ಆಗಿದೆ ಹೇಳಕ್ ಬರೋದಿಲ್ಲ. ಇದ್ರ ಜನಪದ ಮತದಾನ ಆಗ್ತದೆ, ಮತ ಚಲಾಯಿಸ್ತಾರೆ ಎಲ್ಲರೂ. ಏನೋ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ, ಬರ್ತಾರೆ ಎಲ್ಲ ಮತ ಚಲಾಯಿಸ್ತಾರೆ. ಬಟ್ ಎಲ್ಲ ನಾಗರಿಕರು ಮತ ಚಲಾಯಿಸ್ಬೇಕು. ಜಿಲ್ಲೆಯಾದ್ಯಂತ ಪ್ರವಾಸ ಮಾಡಿದ್ದಾರೆ ಸರ್, ಯಾವ ರೀತಿ ಬರೋ ರೆಸ್ಪಾನ್ಸ್ ಇರ್ತದೆ? ಸಕಾರಾತ್ಮಕ ಇದೆ, ಎಲ್ಲ ಉತ್ಸಾಹ ಇದ್ದಾರೆ ನಮ್ಮ ವೋಟರ್ಸ್. ಸಂತೋಷವಾಗಿದೆ. ಕಳೆದ 5 ವರ್ಷ ಏನು ಯಾವುದೇ ರೀತಿಯಾದಂಥ ಅಭಿವೃದ್ಧಿ ನಮ್ಮ ಜಿಲ್ಲೆಗೆ ಆಗಿಲ್ಲ. ಅಭಿವೃದ್ಧಿ ಬಗ್ಗೆ ಕಾಳಜಿ ಇರೋರು ಮತ್ತು ಕಲಬುರಗಿಯನ್ನು ಮತ್ತೊಮ್ಮೆ ಪ್ರಗತಿ ಪಥದಲ್ಲಿ ಸಾಗಿಸ್ಬೇಕನ್ನೋರು ಉತ್ಸಾಹದಿಂದ ಇವತ್ತು ಬಂದು ರಾಧಾಕೃಷ್ಣ ಅವರಿಗೆ ಮತವನ್ನು ನೀಡ್ತಾ ಇದ್ದಾರೆ. ಕಾಂಗ್ರೆಸ್ವನ್ನು ಸಂಪೂರ್ಣವಾಗಿ ಬೆಂಬಲಿಸ್ತಾ ಇದ್ದಾರೆ. ನಮ್ಮ 5 ಗ್ಯಾರಂಟಿಗಳು ಮತ್ತು ಹಿಂದಿನ ನಮ್ಮ ಏನು ಕೆಲಸಗಳಿವೆ ಅವೆಲ್ಲನೂ ಕೈ ಹಿಡಿಯುತ್ತೆ ಅನ್ನೋದ್ರೆ ಯಾವುದೇ ಅನುಮಾನ ಇಲ್ಲ. ನಮಗೆ ಚುನಾವಣೆ ಪ್ರಕ್ರಿಯೆ ಆರಂಭ ಆಗಿದೆ, ಇಲ್ಲಿವರೆಗೂ ಹೋರಾಟ ನೋಡಿ, ಹೋರಾಟ ನಿರಂತರವಾಗಿ ಇರಬೇಕು. ಅನ್ಯಾಯದ ವಿರುದ್ಧ ಇರ್ಬೋದು ಅಥವಾ ಸಂವಿಧಾನ ಉಳಿಯಕ್ಕೆ ಸಂಬಂಧಿರ್ಬೋದು, ಹೋರಾಟ ರಾಜಕೀಯದಲ್ಲಿ ನಿಂತಿದ್ದಲ್ಲ. ಆದರೆ ಜನರ ಆಶೀರ್ವಾದ ಇದ್ದರೆ ಇನ್ನೂ ಹೆಚ್ಚು ಶಕ್ತಿ ಸಿಗುತ್ತೆ, ಇನ್ನೂ ಹೆಚ್ಚು ಆಸಕ್ತಿಯಿಂದ ಮಾಡ್ತೀವಿ. ಮತ್ತು ಜನರ ಬೆಂಬಲ ಇದ್ದರೆ ಅವರಿಗೆ ಒಳ್ಳೆಯದಾಗಿರುವಂಥ ನೀತಿ ಮತ್ತು ಯೋಜನೆಗಳನ್ನು ಕೂಡ ನಾವು ತರಬಹುದು. ಆದ್ದರಿಂದ ಈ ಬಾರಿ ಖಂಡಿತವಾಗೂ ನಮ್ಮ ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲ, ಕರ್ನಾಟಕದಲ್ಲೂ ಒಂದು ಒಳ್ಳೆಯ ಫಲಿತಾಂಶ ನಮ್ಮ ಕಾಂಗ್ರೆಸ್ಸಿಗೆ ಬರುತ್ತೆ ಅಂತ ಯಾವುದೇ ಅನುಮಾನ ಇಲ್ಲ. ನಮ್ಮ ಇಂಡಿಯಾ ಅಲಯನ್ಸಿಗೆ ಕರ್ನಾಟಕದಿಂದ ಒಂದು ಭರ್ಜರಿ ಆದಂಥ ಒಂದು ಕೊಡುಗೆ ಇರುತ್ತೆ ಸರ್. ಪ್ರತಿಯೊಬ್ಬರಿಗೂ ಅವ್ರದೇ ಆದಂಥ ನಂಬಿಕೆಗಳಿರ್ತವೆ. ಉಮೇಶ್ ಯಾದವ್ ಅವರು ವೋಟಿಂಗ್ ಮಾಡಿದ ತಕ್ಷಣ ಮಂಗಳವಾರ ನನ್ನ ಲಕ್ಕಿ ಡೇ, ಹಾಗಾಗಿ ನಾನು ಅಲ್ಲಿರ್ತೀನಿ. ಪೋಲಿಂಗ್ ಇದ್ರೆ ನಂಬರ್, ಸೀರಿಯಲ್ ನಂಬರ್ ಕೂಡ ಲಕ್ಕಿಯಾಗಿ ಬಂದಿದೆ ನನಗೆ 21 ಅಂತ. ಅದು ಅವರು ನಂಬಿಕೆ, ಅವರಿಗೆ ಯಾವುದ್ರಲ್ಲಿ ಮನಃಶಾಂತಿ ಸಿಗ್ತದೆ ಅವರಿಗೆ. ಈಗ ನಾವು ನಂಬಲ್ಲ ಅಂತ ರಾಧಾಕೃಷ್ಣ ಅವ್ರು ನಂಬಲ್ಲ, ರಾಧಾಕೃಷ್ಣ ಅವ್ರು ನಂಬ್ತಾರೆ. ಅವರು ಹೋಗಿ ಬೆಳಿಗ್ಗೆ ಪೂಜೆ ಮಾಡಿಸ್ಕೊಂಡು ಬಂದಿದ್ದಾರೆ. ನಾವು ಎಲ್ಲೂ ಹೋಗೋದಿಲ್ಲ, ನಾವು ಜನತಾ ಜನಾರ್ದನ್ ಅಂತ ನಾವು ನಂಬೋರು. ಸೊ ಆದ್ದರಿಂದ ಅವರವ್ರಿಗೆ ಏನು ಮನಃಶಾಂತಿ ತರುತ್ತೆ, ಅವ್ರಿಗೇನು ನೆಮ್ಮದಿ ತರುತ್ತೆ, ಅದು ಮಾಡೋ ಸ್ವತಂತ್ರ ಇದೆ. ಮಾಡಲಿ, ಅವರಿಗೂ ಒಳ್ಳೇದಾಗಿ, ಅದಕ್ಕೆ ನಾವು ಯಾಕೆ ಬೇಡ ಅಂದರೆ ಚುನಾವಣೆ ಗೆಲ್ಲೋದು ಮಾತ್ರ ಕಾಂಗ್ರೆಸ್. ಅರ್ಜಿನಗರದಲ್ಲಿ ಪೋಲಿಂಗ್ ಆಫೀಸರ್ಸ್ ಒಂದು ವಾರದಲ್ಲಿ ಅವರು ಬದಲಾದಂಥ ಏನು ಧ್ವನಿ ಇರ್ಬೋದು, ಅವ್ರು ಬದಲಾದಂಥ ಸ್ಟ್ಯಾಂಡ್ಗಳು ತಾವು ನೋಡ್ತಾ ಇದ್ದೀರಾ. ನಾವು ಯಾವುದ್ರ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದೀವಿ? ಕಲಬುರಗಿ ನೆಕ್ಸ್ಟ್ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದೀವಿ, ಹಿಂದಿನ ರಿಪೋರ್ಟ್ ಕಾರ್ಡ್ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದೀವಿ, ಗ್ಯಾರಂಟಿ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದೀವಿ, ಮುಂದೇನು ಮಾಡ್ತೀವಿ ಅಂತ ಹೇಳ್ತಾರೆ, ಅದನ್ನು ಜನರ ಮುಂದೆ ತೊಗೊಂಡು ಹೋಗ್ತಾ ಇದ್ದೀವಿ. ಅವ್ರು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ? ಅವರು ಭಾವನಾತ್ಮಕ ವಿಚಾರಗಳು, ಧರ್ಮ ಧರ್ಮಕ್ಕೆ ಏನೋ ಜಗಳ ಹಚ್ಚಿ, ಜಾತಿ ಜಗಳ ಹಚ್ಚಿ, ಒಂದಲ್ಲ ಎರಡು ಸಮಾವೇಶನೇ ಮಾಡಿಬಿಟ್ರು ಈ ಸ್ವಾಭಿಮಾನಿಗಳ ಹೆಸರು ಮೇಲೆ. ಸೊ ಇವೆಲ್ಲನೂ ಕೂಡ ಸಹಜ, ಯಾಕಂದರೆ ಅವರು ಸೋಲ್ತಾ ಇದ್ದಾರೆ. ಇನ್ನು ಇದು ಒಂದೇ ಅಲ್ಲ, ಈಗ 6 ಗಂಟೆ ತನಕ ಬರೇ ಅದೇ ಆರೋಪ. ನಿನ್ನೆ ಉಮೇಶ್ ಯಾದವ್ ಅವರು ಒಂದು ಪ್ರೆಸ್ ಮೀಟ್ ಮಾಡಿದ್ರು, ಪ್ರೆಸ್ ಮೀಟ್ ಕರೆದಿದ್ರು ಆಗಿಲ್ಲ. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಲೈವ್ ಬಿಟ್ಟರು. ಅಂದರೆ ಇವರು ಅಫಿಡವಿಟ್ ಓದಿಲ್ಲ ಅಥವಾ ಕಾನೂನಿನ ಅರಿವೂ ಇಲ್ಲ ಅಂತ ಮತ್ತೊಮ್ಮೆ ಸಾಬೀತಾಗಿದೆ ಬಿಜೆಪಿ. ಸೊ ಹಾಗಾಗಿ ಇನ್ನು ಇವತ್ತು ಸಂಜೆ ತನಕ ಇದು ನಡೆಯೋದೇ. ಅದು ನಾಳೆ ನೋಡಿ, ಒಬ್ಬರು ಕೂಡ ಯಾರ ಮನೆಗೂ ಹೋಗಲ್ಲ, ಈಗಲೂ ಬರ್ಕೊಡ್ತೀವಿ. ಯಾರು ಇವರೆಲ್ಲ ಹೇಳ್ತಾ ಇದಾರಲ್ಲ, ಸಂತ್ರಸ್ತರಿದ್ರು, ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ, ಹಗರಣ ಆಗಿದೆ, ಅವೆಲ್ಲ ಹೇಳ್ತಾ ಇದಾರಲ್ಲ, ನಾಳೆ ಏನಾದರೂ ಪುರಾವೆ ಇದೆಯಾ, ಡಾಕ್ಯುಮೆಂಟ್ ಇದೆಯಾ? ಸುಮ್ಮನೆ ಇದು ಚುನಾವಣೆ ಬಂದಾಗೆಲ್ಲ ಇವ್ರಿಗೆ ಇದೇ ಕತೆ. ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ರಪ್ಪ, ಕಲಬುರಗಿ ಬಗ್ಗೆ ಮಾತಾಡ್ರಿ, ನೀವು ಮಾಡಿದಂಥ 5 ವರ್ಷದಲ್ಲಿ ಸಾಧನೆಗಳು ಏನು ಅಂತ ಕೇಳಿದ್ರೆ ಅದ್ರ ಬಗ್ಗೆ ಉತ್ತರ ಇಲ್ಲ. ಬರೀ ಇಂಥವೇ. ನಾನು 1-6 ಗಂಟೆಗೆ ಆದಮೇಲೆ ಮಾಧ್ಯಮದವರಿಗೂ ವಿರಾಮ ಸಿಗುತ್ತೆ ಸರ್. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶರ್ಟಿಂಗ್, ಸಾರಿ, ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ. ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹೊಮನಾಬಾದ.